ಬಾಲಿವುಡ್ ನಟ ದರ್ಶನ್ ಗೆ ಮತ್ತೆ ಶುರುವಾಗುತ್ತಾ ಸಂಕಷ್ಟ ಅನ್ನೋ ಪ್ರಶ್ನೆಯಲ್ಲಿ ಮೂಡಿ ಬರ್ತಾ ಇದೆ ಯಾಕಂದ್ರೆ ಮತ್ತೊಂದು ಎಡವಟ್ಟಿನಲ್ಲಿ ನಟ ದರ್ಶನ್ ತಗಲಾಕಿಕೊಂಡ್ರಾ ಅನ್ನೋ ಪ್ರಶ್ನೆ ಬರ್ತಾ ಇದೆ ನೆನ್ನೆ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ದರ್ಶನ್ ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ ಲಾಂಗ್ ಜೊತೆ ಫೋಟೋಗೆ ದರ್ಶನ್ ಪೋಸ್ ಅನ್ನು ಕೊಟ್ಟಿದ್ದಾರೆ ಇನ್ನು ದರ್ಶನ್ ಹಾಗೆ ನಟ ಅಭಿಷೇಕ್ ಅಂಬರೀಶ್ ಸೇರಿದಂತೆ ಅನೇಕರು ಈ ಅದ್ದೂರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಖಿಲ ಕರ್ನಾಟಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಳೆಯರ ಬಳಗವತಿಯಿಂದ ಆಯೋಜಿಸಿದಂತ ಕಾರ್ಯಕ್ರಮ ಇದು ಏನು ಜಯನಗರದ 4ನೇ ಬ್ಲಾಕ್ ನಲ್ಲಿ ನಡೆದಿದ್ದಂತ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಸಲುವಾಗಿ ನಡೆದಂತ ಕಾರ್ಯಕ್ರಮ ಇನ್ನು ಈ ಕಾರ್ಯಕ್ರಮದಲ್ಲಿ ಈ ಸಂದರ್ಭದಲ್ಲಿ ದರ್ಶನ್ ಲಾಂಗ್ ಜೊತೆಗೆ ಫೋಟೋಗೆ ಪೋಸ್ ಅನ್ನು ಕೊಟ್ಟರು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನಮ್ಮ ಬಿಗ್ ಬಾಸ್ ಯೋಗಿ ಮಲಿಕರೆ ನಮ್ಮ ಬಿಗ್ ಬಾಸ್ ಯೋಗಿ ಮಲಿಕರೆ ನಮ್ಮ ಬಿಗ್ ಬಾಸ್ ಯೋಗಿ ಮಲಿಕರೆ ಹಸಿ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಕಾಸ್ತ್ರಗಳನ್ನು ಪ್ರದರ್ಶನ ಮಾಡಿ ಫೋಟೋಗೆ ಪೋಸ್ ಕೊಡೋದು ಸರಿಯಲ್ಲ ಅಂತ ಇದೀಗ ದರ್ಶನ್ ವಿರುದ್ಧ ಸೋಶಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಈ ವಿಡಿಯೋ ಸಮೇತ ಸೊ ಹೀಗಾಗಿ ದರ್ಶನ್ಗೆ ಮತ್ತೆ ಏನಾದರೂ ಸಂಕಷ್ಟ ಶುರುವಾಗೋಯ್ತಾ ಮತ್ತೊಂದು ಎಡವಟ್ಟಿನಲ್ಲಿ ತಗಲಾಕೊಂಡು ಬಿಟ್ರ ನಟ ಅನ್ನೋ ಪ್ರಶ್ನೆ ಬರ್ತಾ ಇದೆ ಈ ಕುರಿತು ಓವರ್ ಆಲ್ ಅಪ್ಡೇಟ್ ಮೊದಲು ಖಂಡಿತವಾಗಿ ಸದಾ ಸಾಕಷ್ಟು ವಿಷಯಗಳಿಂದ ಸುದ್ದಿಯಲ್ಲಿ ಇರ್ತಾ ಇರುವಂತಹ ನಟ ದರ್ಶನ್ ಅವರು ಮೊನ್ನೆ ತಾನೇ ಹುಲಿ ಉಗುರನ್ನ ಪೇಟೆಂಟ್ ವಿಷಯವಾಗೂ ಕೂಡ ದೊಡ್ಡ ಮಟ್ಟದ ಸುದ್ದಿಯಲ್ಲಿದ್ರು ಅದಾದ್ಮೇಲೆ ಅವರು ನಕಲಿ ಅಂತ ಕೂಡ ಗೊತ್ತಾಗಿತ್ತು ಅದಾದ ನಂತರ ಮಹಿಳೆಯೊಬ್ಬರಿಗೆ ಅಂತಂದ್ರೆ ಅಮಿತಾ ಜಿಂದಾಲ್ ಅನ್ನೋರು ದರ್ಶನ್ ಅವರ ಮನೆ ಬಳಿ ಕಾರನ್ನ ಪಾರ್ಕಿಂಗ್ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ನಾಯಿ ಕೂಡ ಅಂತಂದ್ರೆ ದರ್ಶನ್ ಅವರ ಮನೆ ನಾಯಿ ಅವರಿಗೆ ಕಚ್ಚಿದೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಆರ್ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುತ್ತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ನಡೆಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು ಅದಾದ ಮೇಲೆ ಇವರ ವಿಚಾರಣೆಗೂ ಕೂಡ ದರ್ಶನ್ ಅವರು ನೋಟಿಸ್ ಎರಡು ಮೂರು ನೋಟಿಸ್ ಕೊಟ್ಟ ನಂತರ ಅವರು ಕೂಡ ವಿಚಾರಣೆಗೂ ಕೂಡ ಹಾಜರಾಗಿದ್ರು ಈಗ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಪ್ರಕ್ರಿಯೆಯಲ್ಲೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು ಈಗ ನಟ ದರ್ಶನ್ ಅವರು ಮತ್ತೊಂದು ಎಡವಟ್ಟು ಮಾಡ್ಕೊಂಡ್ರ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು ಯಾಕಂತಂದ್ರೆ ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿರ್ತಾರೆ ಅಖಿಲ ಕರ್ನಾಟಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಗೆಳೆಯರ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಅವರು ಹಾಗೇನೆ ಅಭಿಷೇಕ್ ಅಂಬರೀಶ್ ಅವರು ಕೂಡ ನಾಯಕ ಅಭಿಮಾನಿಗಳು ಕೂಡ ಭಾಗಿಯಾಗಿರ್ತಾರೆ ಜೈನ 4ನೇ ಬ್ಲಾಕ್ ನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ ಕನ್ನಡ ರಾಜ್ಯೋತ್ಸವದ ಸಲುವಾಗಿ ನಡೆದಂತಹ ಕಾರ್ಯಕ್ರಮದಲ್ಲಿ ಇನ್ನು ಲಾಂಗ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಪ್ರದರ್ಶನ ಮಾಡಿರುವಂತಹ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗ್ತಾ ಇರುವಂತದ್ದು ಲಾಂಗ್ ನಿಂದ ಕೇಕ್ ಕತ್ತರಿಸೋದು ಲಾಂಗ್ ಅನ್ನ ಹಿಡಿದುಕೊಂಡು ಡ್ಯಾನ್ಸ್ ಮಾಡೋದಾಗಿರ್ಬೋದು ಈ ರೀತಿಯಾದಂತಹ ಒಂದು ಒಂದು ಪೋಲಿ ಪುಂಡರು ಮಾಡುವಂತಹ ಕೆಲಸವನ್ನ ಈ ಅನೇಕ ರೌಡಿ ಶೀಟರ್ಗಳು ಕೂಡ ಮಾಡ್ತಾ ಇರ್ತಾರೆ ಆದ್ರೆ ಇಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಗಮನಕ್ಕೆ ಇದು ಬಂತು ಇಲ್ವೋ ಗೊತ್ತಿಲ್ಲ ಅವರು ಕೂಡ ಅವರ ಅಭಿಮಾನಿಗಳು ಕೈಯಲ್ಲಿ ಲಾಂಗ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ಕೂಡ ಇದನ್ನ ಹಿಡ್ಕೊಂಡಂತೆ ಕಾಣಿಸ್ತಾ ಇದೆ ಜೊತೆಗೆ ಅಭಿಷೇಕ್ ಅಂಬರೀಶ್ ಅವರು ಕೂಡ ಇರುವಂತದ್ದು ಇದು ಕಾನೂನಾತ್ಮಕವಾಗಿ ಸಾರ್ವಜನಿಕ ಪ್ರದೇಶದಲ್ಲಿ ಈ ರೀತಿಯಾಗಿ ಲಾಂಗ್ ಪ್ರದರ್ಶನ ಮಾಡುವುದು ಸರಿಯಲ್ಲ ಈ ಹಿನ್ನೆಲೆಯಲ್ಲಿ ಅನೇಕರ ವಿರುದ್ಧವಾಗೂ ಕೂಡ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು ಏನೋ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪೊಲೀಸರು ಕೂಡ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಳ್ಳಬಹುದು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾಗಿ ಮಾರಕಾಸ್ತ್ರಗಳನ್ನು ಕೂಡ ಪ್ರದರ್ಶನ ಮಾಡುವುದು ಕಾನೂನು ಬಾಹಿರ ಆಗಿದೆ ಹೀಗಾಗಿ ಲಾಂಗ್ ಹಿಡಿದುಕೊಂಡು ಫೋಟೋಗೆ ಪೋಸ್ಟ್ ಕೊಟ್ಟಿರುವಂತಹ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಕಾರ್ಯಕ್ರಮ ಕೂಡ ನಡೆದಿದೆ ಈಗ ಸದ್ಯಕ್ಕೆ ಈ ವಿಡಿಯೋ ಏನು ವೈರಲ್ ಆಗ್ತಾ ಇದೆ ವಿಡಿಯೋ ವೈರಲ್ ಆಗ್ತಾ ಇರೋದನ್ನ ಗಮನಿಸಿದಂತಹ ಪೊಲೀಸರು ಕೂಡ ಸ್ವತಃ ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡ್ಕೊಳ್ಬಹುದು ಯಾಕಂತಂದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಅಥವಾ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅದರಲ್ಲೂ ಕೂಡ ಸಾರ್ವಜನಿಕ ಪ್ರದೇಶಗಳಲ್ಲಿ ಈ ರೀತಿಯಾಗಿ ಲಾಂಗ್ ಪ್ರದರ್ಶನ ಮಾಡೋದು ಕಾನೂನಾತ್ಮಕವಾಗಿ ಬಾಹಿರವಾಗಿರುವಂತದ್ದು ಹೀಗಾಗಿ
ಸುಮೋಟೊ ಕೇಸ್ ಏನಾದರೂ ದಾಖಲಾಗುತ್ತಾ ದರ್ಶನ್ ಅವರ ವಿರುದ್ಧವಾಗಿ ಅನ್ನೋ ಒಂದು ಕೂಡ ಚರ್ಚೆಗಳು ಕೂಡ ಕಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಪದೇ ಪದೇ ನಟ ಚಾಲೆಂಜ್ ದರ್ಶನ್ ಅವರು ನೆಗೆಟಿವ್ ವಿಷಯಗಳಿಗೆ ಈಗ ಸಾಕಷ್ಟು ಸುದ್ದಿ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ಅವರು ನಾಯಿ ಕಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಗೂ ಕೂಡ ಆರ್ ಆರ್ ನಗರ ಪೊಲೀಸರು ಸಿದ್ಧ ಮಾಡ್ಕೊಂಡಿದ್ದಾರೆ. ಈಗ ಜಯನಗರ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಈ ರೀತಿಯಾಗಿ ಲಾಂಗ್ ಜೊತೆ ನಟ ದರ್ಶನ್ ಅವರು ಅಭಿಷೇಕ್ ಅಂಬರೀಶ್ ಅವರು ಕಾಣಿಸ್ಕೊಂಡಿರುವಂತದ್ದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು. ಮಧು, ಎಸ್ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.